ಕರ್ನಾಟಕದಲ್ಲಿ ಅತ್ಯಂತ ಶೋಷಣೆಗೆ ಮತ್ತು ದೌರ್ಜನ್ಯಕ್ಕೆ ದಬ್ಬಾಳಿಕೆಗೆ ಒಳಪಟ್ಟಿರತಕ್ಕಂತ ಮಹಿಳೆಯರು ಅವರಿಗೆ ಒಂದು ಅವರ ಒಂದು ಪುನರ್ವಸತಿ ಕಾರ್ಯಕ್ರಮಕ್ಕೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು ಅದರಲ್ಲೂ ಸಹ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಗೋಕಾಕಲ್ಲಿ ಈ ಒಂದು ಸಂತ್ರಸ್ತ ಮಹಿಳೆಯರು ಅಂದರೆ ಏಡ್ಸ್ ರೋಗದಿಂದ ತೊಂದರೆಗೀಡಾದಂಥ ಮಹಿಳೆಯರಿಗೆ ಒಂದು ಪುನರ್ವಸತಿ ಕಲ್ಪಿಸಲಿಕ್ಕೋಸ್ಕರ ಒಂದು ಸೂರು ಬೇಕಾಗಿತ್ತು ಅದರಿಂದ ಅದನ್ನು ಇಲ್ಲಿ ಜಾಗ ಕೊಟ್ಟು ಅವರು ಚೆನ್ನಾಗಿ ಕಟ್ಟಿಕೊಂಡಿದ್ದಾರೆ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಈ ಒಂದು ಮಹಿಳೆಯರ ಆರೋಗ್ಯ ಶಿಕ್ಷಣ ಮತ್ತು ಉದ್ಯೋಗದ ಬಗ್ಗೆ ಹೆಚ್ಚಿನ ಕಾಳಜಿ ಕೊಟ್ಟು ಅವರವರ ಸ್ವಂತ ಕಾಲ ಮೇಲೆ ನಿಲ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ಅನುಕೂಲ ಮಾಡುವ ಒಂದು ಪ್ರಯತ್ನ ನಾವು ಇವತ್ತಿನಿಂದ ಶುರು ಮಾಡ್ತೀವಿ. ಶಿಕ್ಷಣ ಆರೋಗ್ಯ ಮತ್ತು ಉದ್ಯೋಗ ಮೂರು ಬಹಳ ಮುಖ್ಯ. ಆದ್ದರಿಂದ ಇದನ್ನು ಮಾಡೋ ಈ ಒಂದು ನಿಟ್ಟಿನಲ್ಲಿ ಏನಾಗುತ್ತೆ ಅಷ್ಟು ಸರ್ಕಾರದ ಸೌಲಭ್ಯಗಳನ್ನು ನಾವು ಅವ್ರಿಗೆ ತಲುಪಿಸಿದ್ರೆ ಸಾಕು. ಸರ್ಕಾರದಲ್ಲಿ ಇರ್ತಕ್ಕಂಥ ಹಣ ಜನಸಾಮಾನ್ಯರು 365 ದಿವಸ ಅವರ ರಕ್ತ ಬೆವರು ಸುರಿಸಿ ಬೆಂಗಳೂರು ಮತ್ತು ದೆಹಲಿ ಖಜಾನೆ ತುಂಬಿಸ್ತಾರೆ. ಹಣ ಅವ್ರಿಗೆ ಸರಿಯಾದ ರೀತಿಯಲ್ಲಿ ವಿನಿಯೋಗ ಆಗಬೇಕು. ಆದ್ದರಿಂದ ಈ ಕಾರ್ಯಕ್ರಮ ಅವ್ರು ಮುಟ್ಲಿ ಅಂತೇಳಿ ನಾನೇನು ನಮ್ಮ ಮನೆಯಿಂದ ದುಡ್ಡು ಕೊಡ್ತಕ್ಕಂಥದ್ದಲ್ಲ, ಏನು ನಮಗೆ ಕೈಯಲ್ಲಿ ಕೊಟ್ಟಿದ್ದಾರೆ ಅದನ್ನು ಅವ್ರಿಗೆ ವಿನಿಯೋಗ ಆಗಲಿ ಅಂತ ಮಾಡ್ತಾ ಇದ್ವಿ. ಅದು ಆ ನಿಟ್ಟಿನಲ್ಲಿ ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ಮೂಲ ಉದ್ದೇಶದಿಂದ ಮಾಡ್ತಾರೆ.